ಶಿವಾಚರಿತಂ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅದನಿ ಪವರ್ ಕಾರ್ಪೊರೇಷನ್ ಪಡುಬಿದ್ರಿ ಭೀಮಾ ಜುವೆಲರ್ಸ್ ಮತ್ತು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಹರಶಂಭು ಮಹಾದೇವ ವಿರೂಪಾಕ್ಷ ತ್ರಿಲೋಚನ ದಯಾಸಿಂಧು ದೀನಬಂಧು ರಕ್ಷರಕ್ಷ ಮಹೇಶ್ವರ ಮಹಾಶಿವರಾತ್ರಿಯ ಈ ದಿನದಂದು ನಾವು ಶಿವಪುರಾಣವನ್ನು ಕೇಳುವ ಮೂಲಕ ಶಿವನ ನಾಮಸ್ಮರಣೆಯನ್ನು ಮಾಡುವ ಮೂಲಕ ಶಿವನ ಅರ್ಚನೆಯನ್ನು ಮಾಡುವ ಮೂಲಕ ಒಟ್ಟಾರೆಯಾಗಿ ಶಿವನ ಕುರಿತಾಗಿ ನಾವು ಚಿಂತನೆಯನ್ನು ನಡೆಸುವುದರಿಂದ ನಮಗೆ ಅನೇಕ ರೀತಿಯಾದಂತಹ ಪ್ರಯೋಜನಗಳು ಲಭಿಸುವು ಯಾಕಂದರೆ ಒಂದು ಬಾರಿ ಸೂತ ಪುರಾಣಿಕರು ಭದರಿಕಾ ಕ್ಷೇತ್ರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಬ್ರಾಹ್ಮಣರು ತಪಸ್ವಿಗಳು ಅವರನ್ನು ಆದರಾತಿಥ್ಯದಿಂದ ಸ್ವಾಗತಿಸಿದಂತಹ ಸಂದರ್ಭದಲ್ಲಿ ಆಗ ಅವರ ಮುಂದಿಟ್ಟಂತಹ ಪ್ರಶ್ನೆ ಬಂದೆ ಕಲಿಯುಗದಲ್ಲಿ ಮಾನವರು ಹೀನ ಕೃತ್ಯಗಳನ್ನು ಎಸಗುತ್ತಾರೆ ಅವರಿಗೆ ಧರ್ಮ ಅಧರ್ಮಗಳ ಕುರಿತಾದಂತಹ ಜ್ಞಾನ ಇರುವುದಿಲ್ಲ ಆದರೂ ಅವರನ್ನು ಉದ್ಧರಿಸುವಂತ ಅವರನ್ನು ಶ್ರೇಯಸ್ಸಿಗೆ ಕಾರಣವಾಗುವಂತಹ ಯಾವುದಾದರೂ ಸುಲಭವಾದಂತಹ ಮಾರ್ಗಗಳು ಇದ್ದಲ್ಲಿ ನೀವು ನಮಗೆ ತಿಳಿಸಬೇಕು ಅಂತ ಕೇಳಿಕೊಂಡಾಗ ಅಲ್ಲಿ ಮಹಾತ್ಮರಾದಂತಹ ಮಹರ್ಷಿಗಳು ಹೇಳಿರುವಂಥದ್ದು ಶಿವ ಪುರಾಣವನ್ನು ಕೇಳುವ ಮೂಲಕ ಮನುಷ್ಯನು ಇಹ ಪರಗಳಲ್ಲಿ ಮಾಡಿದಂತಹ ಪಾಪಗಳನ್ನು ಕಳೆದು ಪುಣ್ಯವಂತನಾಗಲಿಕ್ಕೆ ಇರುವಂಥ ಸುಲಭವಾದಂಥ ಏಕೈಕವಾದಂತಹ ಸಾಧನ ಅಂತ ಹೇಳುವಂಥದ್ದು ಅದು ವಿಶೇಷವಾದದ್ದು ಅದರಲ್ಲೂ ಶಿವರಾತ್ರಿಯ ಈ ದಿನದಂದು ಶಿವ ಅರ್ಚನೆ ಶಿವನಾಮ ಸ್ಮರಣೆ ಮತ್ತು ಶಿವ ಪುರಾಣವನ್ನು ಕೇಳುವುದರಿಂದ ವಿಶೇಷವಾದಂತಹ ಪುಣ್ಯವನ್ನು ಲಭಿಸಬಹುದು ಆದರೆ ಸಾಕ್ಷಾತ್ ಶಿವನೇ ಇರುವಂತಹ ಶಿವನೇ ಸ್ವಸ್ಥಾನವಾದಂತಹ 12 ಜ್ಯೋತಿರ್ಲಿಂಗಗಳ ಕುರಿತು ನಾವು ದರ್ಶನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠವಾದದ್ದು ಅದು ಎಲ್ಲರಿಗೂ ಸಾಧ್ಯವಿಲ್ಲದ ಕಾರಣ ಆ ಕುರಿತು ನಾವು ವಿಶೇಷವಾಗಿ ಚಿಂತನೆಯನ್ನು ನಡೆಸಿದಾಗ ಅಲ್ಲಿಯ ವಿಶೇಷತೆಯನ್ನು ಅರಿತಾಗ ನಾವು ಅಲ್ಲಿ ಹೋಗಿ ಆ ಭಗವಂತನ ದರ್ಶನವನ್ನು ಮಾಡಿ ಏನು ಫಲವನ್ನು ಪಡೆಯುತ್ತೇವೆ ಅಷ್ಟೇ ಫಲವನ್ನು ಪಡೆಯಬಹುದು ಎಂಬುದನ್ನು ಕೂಡ ಅಲ್ಲಿ ಸೂತ ಪುರಾಣಿಕರು ಅಲ್ಲಿದ್ದಂತಹ ಶ್ರೇಷ್ಠರಾದಂತಹ ಮಹರ್ಷಿಗಳಿಗೆ ಹೇಳಿದ್ದಾರೆ ಹಾಗಾಗಿ ಇಂದು ವಿಶೇಷವಾಗಿ ಶಿವರಾತ್ರಿಯ ಈ ಪರ್ವಕಾಲದಲ್ಲಿ ದ್ವಾದಶ ಲಿಂಗಗಳ ಕುರಿತು ನಾವು ತಿಳಿದುಕೊಳ್ಳುವುದರಿಂದ ನಾವು ಕೂಡ ನಾವು ಕೃತಾರ್ಥರಾಗೋಣ ಭವ ರೋಗಗಳಿಂದ ಇಲ್ಲಿ ಪಾರಾಗೋಣ ಎಂಬಂತಹ ಚಿಂತನೆಯಿಂದ ದ್ವಾದಶ ಜ್ಯೋತಿರ್ಲಿಂಗಗಳ ಕುರಿತಾದಂಥ ವಿಚಾರವನ್ನು ಹೇಳುವುದಾದರೆ ಮೊದಲನೆಯದಾಗಿ ಪ್ರಭಾಸ ಪಟ್ಟಣದ ಸೋಮನಾಥ ಜ್ಯೋತಿರ್ಲಿಂಗ ಇದು ಗುಜರಾತ್ ರಾಜ್ಯದ ಅಹಮದಾಬಾದಿನಿಂದ ರಾಜಕೋಟ್ವರೆಗೆ ಹೋಗುವ ರಸ್ತೆಯ ಪಕ್ಕದಲ್ಲಿದೆ ಇದರ ಶಿಖರದಲ್ಲಿ ಕೇಸರಿ ಧ್ವಜ ಅಂತ ಹೇಳುವಂಥದ್ದು ಸದಾ ಹಾರಾಡುತ್ತಿರುತ್ತದೆ ಯಾಕಂದರೆ ಈ ದೇವಸ್ಥಾನವನ್ನು ನಮಗೆ ಪರಿಚಯಿಸಬೇಕಾದ್ರೆ ಪ್ರತಿ ದಿನವೂ 24 ಗಂಟೆ ಪ್ರತಿ ವರ್ಷವೂ ಕೂಡ ಆ ಕೇಸರಿ ಧ್ವಜ ಅಂತ ಹೇಳುವಂಥದ್ದು ಅಲ್ಲಿ ಹಾರಾಡಲ್ಪಟ್ಟಿರುತ್ತದೆ ಆದ್ದರಿಂದ ಯಾರು ಕೂಡ ಇದನ್ನು ಸೋಮನಾಥ ಜ್ಯೋತಿರ್ಲಿಂಗ ಅಂತ ನಾವು ಅರಿತುಕೊಳ್ಳಲಿಕ್ಕೆ ಇದು ಸುಲಭ ಸಾಧ್ಯವಾಗುತ್ತದೆ ಹಾಗಾದರೆ ಇಲ್ಲಿ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಆಗುವಂತಹ ಪುರಾಣ ಹಿನ್ನೆಲೆ ಏನೆಂಬುದನ್ನು ಹೇಳುವುದಿದ್ದರೆ ಮುಖ್ಯವಾಗಿ ಅಲ್ಲಿ ಸೋಮನಾಥ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಆ ಕಾರಣವನ್ನು ನಾವು ಪುರಾಣ ಕಥೆಗಳಿಂದ ತಿಳಿದುಕೊಳ್ಳಬಹುದು ದಕ್ಷ ಬ್ರಹ್ಮನು ಅಲ್ಲಿ ತಪಸ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಜ್ಞಾನವನ್ನು ಅಲ್ಲಿ ಆತ ಪಡೆದುಕೊಂಡಿರ್ತಾನೆ ಹೀಗಿರುವಾಗ ದಕ್ಷ ಪ್ರಜಾಪತಿಗೆ 27 ಮಂದಿ ಹೆಣ್ಣು ಮಕ್ಕಳು ಇರುತ್ತಾರೆ ಅವರನ್ನು ಚಂದ್ರಮನೆಗೆ ಅಲ್ಲಿ ಮದುವೆ ಮಾಡಿಕೊಡುವಂಥದ್ದು ಹೀಗೆ ಮದುವೆ ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ಚಂದ್ರನಾದರೂ ರೋಹಿಣಿಯಲ್ಲಿ ವಿಶೇಷವಾದಂತಹ ಪ್ರೀತಿ ಉಳ್ಳವನಾಗಿ ಉಳಿದವರು ಆ ವಿಚಾರವನ್ನು ಅಲ್ಲಿ ಪ್ರಜಾಪತಿ ಬ್ರಹ್ಮನಿಗೆ ದೂರನ್ನು ಇತ್ತಂತಹ ಸಂದರ್ಭದಲ್ಲಿ ಪ್ರಜಾಪತಿ ಬ್ರಹ್ಮನು ಅಲ್ಲಿ ಚಂದ್ರನನ್ನು ಕರೆಸಿ ಅಲ್ಲಿ ಬುದ್ಧಿವಾದವನ್ನು ಹೇಳುವಂಥದ್ದು ನೀನು 27 ಮಂದಿಯಲ್ಲೂ ಕೂಡ ಸಮಾನವಾದಂಥ ಪ್ರೀತಿಯನ್ನು ತೋರಬೇಕು ಅಂತ ಆದರೆ ಅವನ ಮಾತನ್ನು ನಿರ್ಲಕ್ಷಿಸಿದ ಕಾರಣ ಅಲ್ಲಿ ಆ ಬ್ರಹ್ಮನು ಅಲ್ಲಿ ಶಾಪವನ್ನು ಕೊಡುವಂಥದ್ದು ನೀನು ಕ್ಷಯರೋಗವುಳ್ಳವನಾಗು ಎಂಬಂಥ ಶಾಪವನ್ನು ಕೊಡ್ತಾರೆ ದಿನನಿತ್ಯವೂ
ಪೂರ್ಣ ಚಂದ್ರನು ಉದಯಿಸುತ್ತಿರುವಂತ ಸಂದರ್ಭದಲ್ಲಿ ಆ ನಿರ್ಮಲ ಆಕಾಶದಲ್ಲಿ ಎಷ್ಟೊಂದು ಬೆಳಕು ಉಂಟಾಗುತ್ತದೆ ಜನರಿಗೆ ಆಹ್ಲಾದವನ್ನು ಉಂಟುಮಾಡುತ್ತಾನೆ ಅಂತಹ ಚಂದ್ರನು ಶಯರೋಗಕ್ಕೆ ತುತ್ತಾದಂತಾದರೆ ಲೋಕದಲ್ಲಿ ಬಹಳ ಗಾಢಂಧಕಾರವನ್ನು ತುಂಬಲಿಕ್ಕೆ ಸಾಧ್ಯ ಉಂಟು ಸೃಷ್ಟಿ ನಿಯಮಕ್ಕೆ ತೊಂದರೆ ಉಂಟಾಗುತ್ತದೆ ಇದನ್ನರಿತಂತಹ ಚಂದ್ರ ಅಲ್ಲಿ ಬ್ರಹ್ಮದೇವರಲ್ಲಿ ಹೋಗಿ ಈ ವಿಚಾರವನ್ನು ತಿಳಿಸಿ ತನಗೆ ಬಂದ ಶಾಪದಿಂದ ಮುಕ್ತಿಯನ್ನು ಕರುಣಿಸಬೇಕು ಅಂತ ಬೇಡಿಕೊಂಡಂತ ಸಂದರ್ಭದಲ್ಲಿ ಆಗ ಬ್ರಹ್ಮದೇವರು ಹೇಳಿದ್ದು ನೀನು ಆ ಪರಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರನಾದಾಗ ನಿನ್ನ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಎಂಬ ಹಾಗಾಗಿ ಆತ ಪರಶಿವನ ಪಾರ್ಥಿವ ಲಿಂಗವನ್ನು ಸ್ಥಾಪಿಸಿ ಅಲ್ಲಿ 10 ಕೋಟಿ ಜಪಗಳನ್ನು ಮಾಡಲು ಈ ಜಪದಿಂದ ಅರ್ಥಾತ್ ತಪಸ್ಸಿನಿಂದ ಆ ಪರಶಿವನು ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ ಅಲ್ಲಿ ವರವನ್ನು ನೀಡುವಂತದ್ದು ನಿನ್ನ ಕಷ್ಟವೇನೆಂಬುದನ್ನು ನಾನು ಅರಿತಿದ್ದೇನೆ ಹಾಗಾಗಿ ನಿನ್ನ ಒಂದು ಪಕ್ಷದಲ್ಲಿ ನಿನ್ನ ಒಂದು ಕಲೆಯು ಕ್ಷೀಣಗೊಳ್ಳುತ್ತದೆ ಮತ್ತೊಂದು ಪಕ್ಷದಲ್ಲಿ ನಿನ್ನ ಒಂದು ಕಲೆಯು ಮತ್ತೆ ಪುನಃ ವೃದ್ಧಿಗೊಳ್ಳುತ್ತದೆ ಹಾಗಾಗಿ ನಿನಗೆ ಬಂದ ಶಾಪದಿಂದ ಈ ರೀತಿಯಾಗಿ ನೀನು ಪರಿಹಾರವನ್ನು ಕಾಣಬಹುದು ಅಂತ ಹೇಳಿ ಅಲ್ಲಿ ಆಶೀರ್ವದಿಸಿ ಆತನ ಶಾಪವನ್ನು ವಿಮೋಚನೆಗೊಳಿಸುವಂತದ್ದು ಹೀಗೆ ಪ್ರಸನ್ನನಾಗಿ ಆ ಪರಮೇಶ್ವರನು ವರವನ್ನು ಇತ್ತಂತ ಆ ಸ್ಥಳದಲ್ಲಿ ಆ ಪರಮೇಶ್ವರನು ಮತ್ತೆ ಚಂದ್ರನ ಕೋರಿಕೆಯಂತೆ ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾನೆ ಎಂಬುದು ಪುರಾಣ ಕಥೆಗಳು ಅಥವಾ ಸ್ಥಳ ಪುರಾಣವು ಇದು ಹೇಳುತ್ತದೆ ಹೀಗಾಗಿ ಆ ಸೋಮನಾಥ ಪ್ರಭಾಸ ಪಟ್ಟಣದ ಸೋಮನಾಥ ಜ್ಯೋತಿರ್ಲಿಂಗ ಅಂತ ಹೇಳುವಂಥದ್ದು ಭಕ್ತರಿಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತದೆ ಹಾಗೆ ಭಕ್ತರ ಆತ್ಮವೇ ಶಿವಾಲಯವಾಗುತ್ತದೆ ಹೃದಯದಲ್ಲಿ ಶಿವಜ್ಯೋತಿ ಬೆಳಗುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಜ್ಯೋತಿರ್ಲಿಂಗವನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಶಿವರಾತ್ರಿಯ ಈ ಪುಣ್ಯಕಾಲದಲ್ಲಿ ನಮಸ್ಕರಿಸಿದಾಗ ನಾವು ಸಾಕ್ಷಾತ್ ಅಲ್ಲಿಗೆ ಹೋಗಿ ಶಿವನನ್ನು ದರ್ಶನ ಮಾಡಿದಷ್ಟೇ ನಮಗೆ ಪುಣ್ಯಫಲಗಳು ಲಭಿಸುತ್ತವೆ ಎಂಬುದು ಪುರಾಣಿಕರ ಅಭಿಮತ ಅಂತೆಯೇ ಎರಡನೆಯದಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ಕೂಡ ಬಹಳ ಪುಣ್ಯಪ್ರದವಾದಂತಹ ಒಂದು ಜ್ಯೋತಿರ್ಲಿಂಗವಾಗಿರ್ತದೆ ಋಗ್ವೇದದ ಪರಮತತ್ವ ಯಜುರ್ವೇದದ ಪರಮತೃಷ್ಟ್ವ ಸಾಮವೇದದ ಪರಮ ಯೋಗಿ ಅಥರ್ವವೇದದ ಅನಾದಿ ಬ್ರಹ್ಮ ಎನ್ನುವ ಶಿವಸೃಷ್ಟಿಯ ಸ್ವರೂಪನಾಗಿದ್ದಾನೆ ಇದು ಇಷ್ಟೊಂದು ವಿಶೇಷವಾದಂಥ ವಿಚಾರಗಳನ್ನು ಒಳಗೊಂಡಿದೆ ಹಾಗೆ ಇಲ್ಲಿ ಪ್ರಾರ್ಥನೆ ಮಾಡುವ ಮುನ್ನವೇ ಮನಸ್ಸಿನ ಇಷ್ಟಾರ್ಥಗಳು ಪೂರೈಸುತ್ತದೆ ಯಾಕಂದರೆ ಆ ಸ್ಥಳ ಅಂತ ಹೇಳುವಂಥದ್ದು ಅಷ್ಟು ಪ್ರಭಾವಶಾಲಿಯಾಗಿದೆ ನಮ್ಮ ಮನಸ್ಸಿನಲ್ಲಿ ಏನು ಆಸೆ ಆಕಾಂಕ್ಷೆಗಳಿರ್ತದೆ ಕಷ್ಟಗಳಿರ್ತವೆ ಅವು ಭಗವಂತ ನಾವು ಕೋರಿಕೆಯನ್ನು ಸಲ್ಲಿಸುವ ಮುಂಚೆಯೂ ನಮಗೆ ಅನುಗ್ರಹ ಮಾಡುವಂಥ ವಿಶಿಷ್ಟವಾದಂಥ ಕ್ಷೇತ್ರ ಇದಾಗಿರುತ್ತದೆ ಹಾಗೆ ಈ ಪುಣ್ಯಕ್ಷೇತ್ರಕ್ಕೆ ತನ್ನ ಶಿವ ಕಾರ್ತಿಕೇಯನ ಕೋರಿಕೆಯಂತೆ ಇಲ್ಲಿ ಬಂದು ನೆಲೆಸಿರುವಂಥದ್ದು ತನ್ನ ಪುತ್ರನ ಪ್ರೀತಿಗಾಗಿ ಅಲ್ಲಿ ನೆಲೆಸಿರುವಂಥದ್ದು ಹಾಗಾಗಿ ಪುತ್ರನ ಕೋರಿಕೆಯನ್ನು ಈಡೇರಿಸಿದಂತಹ ಶಿವ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಅಲ್ಲಿ ನೆಲೆಯಾಗಿ ನಿಂತು ಭಕ್ತರ ಕೋರಿಕೆಯನ್ನು ಅಥವಾ ಆತರ ಇಷ್ಟಾರ್ಥವನ್ನು ಈಡೇರಿಸಿ ಅವರಿಗೆ ಪರಮ ಕೈವಲ್ಯವನ್ನು ಒದಗಿಸಿಕೊಡುವಂತಹ ಪುಣ್ಯಕ್ಷೇತ್ರ ಶ್ರೀಶೈಲ್ಯ ಮಲ್ಲಿಕಾರ್ಜುನ ಕ್ಷೇತ್ರ ಇದಾಗಿದೆ ಹಾಗೆ ಮೂರನೆಯದಾಗಿ ಉಜ್ಜಯಿನಿಯ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಇದು ಕೂಡ ಬಹಳ ವಿಶೇಷವಾದಂತಹ ಜ್ಯೋತಿರ್ಲಿಂಗವಾಗಿದೆ ಈ ದೇವಾಲಯವು ಅರ್ಥಾತ್ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯ ಕ್ಷಿಪ್ರಾ ನದಿಯ ತೀರದಲ್ಲಿ ಈ ಜ್ಯೋತಿರ್ಲಿಂಗವು ಮಾತ್ರ ದಕ್ಷಿಣಮುಖವಾಗಿ ಪ್ರತಿಷ್ಠಾಪನೆಗೊಂಡಿರುವಂಥದ್ದು ಅಥವಾ ನೆಲೆ ನಿಂತಿರುವಂಥದ್ದು ಹೀಗೆ ಯಾವತ್ತೂ ಈ ರೀತಿಯಾಗಿ ದಕ್ಷಿಣಾಭಿಮುಖವಾಗಿ ದೇವಾಲಯ ಇರುವಂಥದ್ದು ಬಹಳ ಕಡಿಮೆ ಇದೊಂದು ದೇವಾಲಯ ಮಾತ್ರ ಈ ರೀತಿಯಾಗಿ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆಗೊಂಡಿದೆ ಹಾಗೆ ಇಲ್ಲಿ ಮುಖ್ಯವಾಗಿ ಈ ಶಿವನಿಗೆ ಭಸ್ಮಾಭಿಷೇಕ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ ಬೆಳಿಗ್ಗೆ 4 ಗಂಟೆಗೆ ಭಸ್ಮಾರತಿಯು ಆದ ನಂತರವೇ ಮತ್ತೆ ಆ ಪ್ರತಿನಿತ್ಯದ ಇತರ ಸೇವೆಗಳು ಅಲ್ಲಿ ಸಲ್ಲಿಸಲ್ಪಡುವಂಥದ್ದು ಹಾಗೆ ಯಾಕೆ ಈ ರೀತಿಯಾದಂಥ ಭಸ್ಮಾಭಿಷೇಕ ಬಂತು ಅಂತ ಹೇಳಿ ನಮಗೆ ಅಚ್ಚರಿ ಉಂಟಾಗ್ಬೋದು ಅದಕ್ಕೊಂದು ಪುರಾಣಕವಾದಂಥ ಹಿನ್ನೆಲೆ ಇದೆ ಹಿಂದೆ ವೇದಪ್ರಿಯನೆಂಬಂಥ ನಿಷ್ಠಾವಂತ ಬ್ರಾಹ್ಮಣನಿದ್ದ ಅವನಿಗೆ 4 ಮಂದಿ ಗಂಡು ಮಕ್ಕಳಿದ್ದರು ಅವರು ಕೂಡ ಶಿವಭಕ್ತರಾಗಿದ್ದರು ಎಷ್ಟುಂದರೆ ಅವರು ಪ್ರತಿನಿತ್ಯವೂ ಕೂಡ ಶಿವನ ಪಾರ್ಥಿವ ಲಿಂಗವನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಆತನಿಗೆ ದಿನನಿಶ್ಚಯವೂ ಅಲ್ಲಿ ಶಿವಪಂಚಾಕ್ಷರಿ ಮಂತ್ರಗಳಿಂದ ಅರ್ಚನೆ ಪೂಜೆಗಳನ್ನು ಮಾಡುತ್ತಿದ್ದರು ಹಾಗಾಗಿ ಆ ಉಜ್ಜಯಿನಿ ಅಂತ ಹೇಳುವಂತಹ ಪ್ರದೇಶವು ಶಿವನಗರಿಯು ಬಹಳ ತೇಜೋಮಯವಾಗಿತ್ತು ಬ್ರಹ್ಮ ತೇಜದಿಂದ ಅದು ಕಂಗೊಳಿಸ್ತಾ ಇತ್ತು ಅಂತಹ ಪುಣ್ಯಕ್ಷೇತ್ರವಾಗಿತ್ತು ಹಾಗಿರುವಂತಹ ಸಂದರ್ಭದಲ್ಲಿ
ಅದೇ ಪ್ರದೇಶದಲ್ಲಿ ದೂಷಣನೆಂಬಂತ ಒಬ್ಬ ರಾಕ್ಷಸನಿದ್ದನು. ಅವನು ಬಹಳಷ್ಟು ಪ್ರಭಾವಶಾಲಿಯಾಗಿದ್ದನು. ಅನೇಕ ತಪಸ್ಸುಗಳನ್ನು ಮಾಡಿ ವರಗಳನ್ನು ಪಡೆದಿದ್ದನು. ತನ್ನ ವರಬಲದಿಂದ ಲೋಕ ಕಂಟಕನಾಗಿ ಆತ ಮೆರೆಯುತ್ತಿದ್ದನು. ಹೀಗಿರುವಂತ ಸಂದರ್ಭದಲ್ಲಿ ಈ ವೇದಪ್ರಿಯಂನೆಂಬಂತಹ ಬ್ರಾಹ್ಮಣರ ಮನೆಗೆ ಬಂದು ಆತ ಕಷ್ಟಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅವರನ್ನು ಆಕ್ರಮಿಸಿದಂಥ ಸಂದರ್ಭದಲ್ಲಿ ಇವರಾರೂ ಕೂಡ ಹೆದರಲಿಲ್ಲ, ಬೆದರಲಿಲ್ಲ. ಅವರು ತದೇಕ ಚಿತ್ತದಿಂದ ಈಶ್ವರನ ಲಿಂಗದ ಮುಂದೆ ಕುಳಿತು ಆ ಶಿವನಿಗೆ ಮರೆಯನ್ನು ಹೋದಂಥ ಸಂದರ್ಭದಲ್ಲಿ ಅವರಿಗೆ ರಕ್ಷಿಸಲು ಆ ಶಿವನು ವಿರಾಟ ರೂಪವನ್ನು ಧರಿಸಿ ಅಲ್ಲಿ ಪ್ರತ್ಯಕ್ಷನಾಗುವಂಥದ್ದು. ಕೇವಲ ಹೂಂಕಾರ ಮಾತ್ರದಿಂದಲೇ ಬಂದಂತಹ ಆ ದೈತ್ಯರನ್ನು ಭಸ್ಮೀಕರಿಸಿದ್ದರಿಂದ ಅಲ್ಲಿ ಉಜ್ಜಯಿನಿಯ ಶ್ರೀ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಅಂತೇಳುವಂಥದ್ದು ಅಲ್ಲಿ ಪ್ರಸಿದ್ಧವಾಯಿತು. ಅಲ್ಲಿ ಆ ಭಸ್ಮದಿಂದಲೇ ಆ ಭಗವಂತನನ್ನು ಅಲ್ಲಿ ಅಭಿಷೇಕವನ್ನು ಮಾಡುವಂಥದ್ದು, ಭಸ್ಮಾರತಿಯನ್ನು ಮಾಡುವಂಥದ್ದು. ಹೀಗಾಗಿ ಭಸ್ಮಾಂಗರಾಜಾಯ ಮಹೇಶ್ವರಾಯ ಎಂದು ಅಲ್ಲಿ ಭಕ್ತ ಜನರು ಆ ಭಗವಂತನನ್ನು ಸ್ತುತಿಸುವರು. ಹಾಗಾಗಿ ಯಾರು ಈ ಶಿವಲಿಂಗವನ್ನು ಅರ್ಥಾತ್ ಜ್ಯೋತಿರ್ಲಿಂಗವನ್ನು ಅಲ್ಲಿ ಪೂಜಿಸುವರು, ಅರ್ಚಿಸುವರು, ದರ್ಶನವನ್ನು ಮಾಡುವವರು ಅವರಿಗೆ ಮೃತ್ಯುವಿನ ಭಯ ಇಲ್ಲ ಮತ್ತು ಸಕಲ ಸಂಕಷ್ಟಗಳು ಕೂಡ ಅಲ್ಲಿ ನಿವಾರಣೆಯಾಗುವುದು ಎಂಬುದು ಸ್ಥಳೀಯ ಜನರ ನಂಬಿಕೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ಅದನ್ನು ಅವಂತಿಕಾಪುರಿ ಎಂದು ಕರೆಯುತ್ತಿದ್ದರು. ಅಂತೆಯೇ ಆ ಲಿಂಗವನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ. ಹಾಗಾಗಿ ಇದು ಕೂಡ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ವಿಶೇಷವಾದಂತಹ ಇದು ಜ್ಯೋತಿರ್ಲಿಂಗವಾಗಿದೆ ಎಂಬುದು ಅಲ್ಲಿ ಪುರಾಣಿಕರ ಅಥವಾ ಆ ಸ್ಥಳ ಪುರಾಣದ ಅಭಿಮತವಾಗಿದೆ. ಹಾಗೆಯೇ ನಾಲ್ಕನೆಯದಾಗಿ ನರ್ಮದೆಯ ಓಂಕಾರೇಶ್ವರ ಮಂದಾತ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಕೂಡ ಬಹಳ 12 ಜ್ಯೋತಿರ್ಲಿಂಗಗಳು ಕೂಡ ಪ್ರಸಿದ್ಧವಾದದ್ದು. ಹಾಗೆ ಇದು ಕೂಡ ಬಹಳ ವಿಶೇಷವಾದದ್ದು. ಈ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಕಾಡ್ವಾ ನಗರದ ನರ್ಮದಾ ನದಿಯ ತಟದಲ್ಲಿ, ಎಲ್ಲವೂ ದೇವಾಲಯ ಅಂತೇಳುವಂಥದ್ದು ಹೆಚ್ಚಾಗಿ ನರ್ಮದಾ ನದಿಯ ತಟದಲ್ಲಿ ಅಥವಾ ಶಿಖರಗಳಲ್ಲಿ ಪ್ರತಿಷ್ಠಾಪನೆಗೊಂಡದ್ದನ್ನು ನಾವು ಕಾಣಬಹುದು. ಹಾಗಿರುವಂಥ ಸಂದರ್ಭದಲ್ಲಿ ಈ ಪ್ರದೇಶವು ನರ್ಮದಾ ನದಿ ಮತ್ತು ಅದರ ಉಪನದಿಗಳಿಂದ ಆವೃತಗೊಂಡಿದೆ. ಹೀಗೆ ಆವೃತಗೊಂಡು ಆ ದ್ವೀಪ ಅಂತ ಆದ ಸಂದರ್ಭದಲ್ಲಿ ದೂರದಲ್ಲಿ ನೋಡುವಾಗ ಅದು ಓಂನಂತೆ ಕಂಡದ್ದರಿಂದ ಇದನ್ನು ಓಂಕಾರೇಶ್ವರ ಮಂದಾತ ಜ್ಯೋತಿರ್ಲಿಂಗ ಅಂತೇಳಿ ಕರೆಯುವಂಥದ್ದು. ಕೆಲವರು ಅದನ್ನು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಅಂತಲೂ ಹೇಳುವಾಗುತ್ತಾರೆ. ಹಾಗೆ ಇಂತಹ ವಿಶಿಷ್ಟವಾದಂತಹ ಆಗಿದೆ. ಹಾಗಾದರೆ ಪುರಾಣ ಕಥೆಗಳ ಪ್ರಕಾರ ಶ್ರೀರಾಮಚಂದ್ರನ ಪೂರ್ವಜನಾದಂಥ ಮಂದಾತನು ಓಂಕಾರೇಶ್ವರನ ಬೆಟ್ಟದ ಮೇಲೆ ಅಲ್ಲಿ ಈ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದರಿಂದ ಅಲ್ಲಿ ಭಗವಂತನು ಆತನ ಭಕ್ತಿಗೆ ಮೆಚ್ಚಿ ಅಲ್ಲಿ ಪ್ರತಿಷ್ಠಾಪನೆಗೊಂಡು ಭಕ್ತರನ್ನು ಹರಿಸುವುದರಿಂದಲೂ ಇದು ಓಂಕಾರೇಶ್ವರ ಅಂತ ಹೇಳುವಂಥ ಪ್ರಸಿದ್ಧಿಗೆ ಬಂದಿದೆ. ಹಾಗೆ ಇನ್ನೊಂದು ಕಥೆಗಳ ಪ್ರಕಾರ ಇಲ್ಲಿ ವಿಂಧ್ಯ ತನ್ನ ಶ್ರೇಷ್ಠತೆಯನ್ನು ಸಾಧಿಸಬೇಕು ಅಂತ, ವಿಂಧ್ಯ ಅಂದರೆ ವಿಂಧ್ಯಾ ಪರ್ವತ, ತನ್ನ ಶ್ರೇಷ್ಠತೆಯನ್ನು ಸಾಧಿಸಬೇಕು, ಪ್ರಪಂಚದಲ್ಲಿ ತಾನು ಗುರುತಿಸಲ್ಪಡಬೇಕು ಅಂತೇಳುವ ಕಾರಣದಿಂದ ಪರಮೇಶ್ವರನ ಅನುಗ್ರಹಕ್ಕಾಗಿ ಆತ ಓಂಕಾರದಿಂದ ಆತ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಭಗವಂತನನ್ನು ಪ್ರಸನ್ನೀಕರಿಸಿಕೊಂಡು ಆತನಿಂದ ಆಶೀರ್ವಾದವನ್ನು ಪಡೆದುಕೊಂಡಂತಹ ಕಾರಣದಿಂದಲೂ ಇದನ್ನು ಓಂಕಾರೇಶ್ವರ ಅಂತೇಳಿ ಕರೆಯುವಂಥದ್ದು ನಾವು ಕಾಣ್ತೇವೆ. ಹಾಗಾಗಿ ತನ್ನ ಈ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಂಡ ವಿಂಧ್ಯನನ್ನು ಹರಸಲು ಭಗವಂತ ಅಲ್ಲಿ ನೆಲೆಯಾಗಿ ನಿಂತ. ಈತನನ್ನು ಭಕ್ತಿಯಿಂದ ಅರ್ಚಿಸಿದವರ ಪಾಪಗಳೆಲ್ಲವನ್ನೂ ಆತ ಕಳೆದು ಅವರನ್ನು ಪುಣ್ಯಲೋಕಕ್ಕೆ ಕಳಿಸುತ್ತಾನೆ. ಇಂತಹ ಶ್ರೇಷ್ಠವಾದಂತಹ ಜ್ಯೋತಿರ್ಲಿಂಗ ನರ್ಮದೆಯ ಓಂಕಾರ ಮಂದಾತ ಜ್ಯೋತಿರ್ಲಿಂಗ ಅಂತೇಳಿ ಕರೀತಾರೆ. ಹಾಗೆ ಹಿಮಾಲಯದ ಕೇದಾರ ಜ್ಯೋತಿರ್ಲಿಂಗ. ಹಾಗಾಗಿ ಇಲ್ಲೊಂದು ವಿಶೇಷವಾದಂಥ ವಿಚಾರವಿದೆ. ಕೇದಾರಸ್ಯ ಭಕ್ತಾಯೇ ಮಾರ್ಗಸ್ಥತ್ಯಸ್ಯ ಮೇ ಮೃತಃ ತೇ ಅಪಿ ಮುಕ್ತ ಭವಂತ್ಯೇವ ನಾತ್ರ ಕಾರ್ಯ ವಿಚಾರಣ ಅಂತ. ಅಂದರೆ ಈ ಕೇದಾರನಾಥ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ ಮತ್ತು ದುರ್ಗಮವಾದಂತಹ ಪ್ರದೇಶ. ಈ ಕ್ಷೇತ್ರವನ್ನು ಸಂದರ್ಶಿಸಲಿಕ್ಕೆ ಬಹಳ ಕಷ್ಟ. ಅಂತಹ ಪರಮ ಭಕ್ತಿ ಉಳ್ಳವರಿಗೆ, ಸಾಧಕರಿಗೆ ಮಾತ್ರ ಈ ದೇವಸ್ಥಾನವನ್ನು ಈ ಹಿಂದೆ, ಈಗಿನ ಕಾಲದ್ದು ನಾನು ಹೇಳುವಂಥದ್ದಲ್ಲ, ಈ ಹಿಂದೆ ಸಂದರ್ಶನ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಹಾಗಾಗಿ ಯಾರಾದರೂ ಆ ದೇವಾಲಯವನ್ನು ಸಂದರ್ಶಿಸಲಿಕ್ಕೆ ಹೋದಲ್ಲಿ ಮಾರ್ಗ ಮಧ್ಯದಲ್ಲಿ ಅವರೇನಾದರೂ ಪ್ರಾಣವನ್ನು ತೊರೆದುಂಟಾದರೆ ಅವರಿಗೆ ಶೀಘ್ರವಾದ ಮುಕ್ತಿ ಅಂತೇಳುವಂಥದ್ದು ಮತ್ತು ಜನನ ಪುನರ್ಜನನ ಅಂತೇಳುವಂಥದ್ದು ಇಲ್ಲ. ಅಂತಹ ಒಂದು ವಿಶೇಷವಾದಂತಹ ವರ ಆ ಕ್ಷೇತ್ರಕ್ಕೆ ಇರುವಂಥದ್ದು. ಇದು ಉತ್ತರಾಖಂಡ ರಾಜ್ಯದ ಮಂದಾಕಿಣಿ ನದಿಯ ದಡದಲ್ಲಿದೆ.
ಕೌರವಾದಿಗಳನ್ನು ಕೊಂದು ಹಾಗಾದರೆ ಇದಕ್ಕೆ ಪುರಾಣ ಹಿನ್ನೆಲೆ ಏನು ಎಂಬುದನ್ನು ನೋಡುವುದಿದ್ರೆ ಹಿಂದೆ ಪಾಂಡವರು ಕುರುಕ್ಷೇತ್ರ ಯುದ್ಧವನ್ನು ಮಾಡಿದಂತ ಸಂದರ್ಭದಲ್ಲಿ ಬಂಧು ಹತ್ಯಾ ದೋಷಕ್ಕಾಗಿ ಅಲ್ಲಿ ಅವರು ಪ್ರಾಯಶ್ಚಿತವನ್ನು ಮಾಡಬೇಕು ಅಂತ ಹೇಳಿ ಅವರು ಭಗವಂತನಾದಂತ ಶಿವನನ್ನು ಅರ್ಚಿಸಿ ಆತನಿಂದ ವರವನ್ನು ಪಡೆಯಬೇಕು ಅಂತ ಹೇಳಿ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಅಂದರೆ ವಾರಣಾಸಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ತಪಸ್ಸನ್ನು ಮಾಡುವಂತದ್ದು ಅನೇಕ ವರ್ಷಗಳ ಕಾಲ ಶಿವನನ್ನು ಕುರಿತು ಚಿಂತನೆಯನ್ನು ಮಾಡುವಂತದ್ದು ಹೀಗೆ ಪಾಂಡವರ ಭಕ್ತಿಗೆ ಮೆಚ್ಚಿದಂತ ಭಗವಂತನಾದಂತ ಶಿವ ಅಲ್ಲಿ ಅವರನ್ನು ಹರಸಿದಂತ ವಿಶೇಷವಾದಂತ ಕ್ಷೇತ್ರ ಇದಾಗಿರುತ್ತದೆ ಹಾಗೆ ಮುಂದೆ ಇಲ್ಲಿ 6 ತಿಂಗಳ ಕಾಲ ಮಾತ್ರ ಈ ಭಗವಂತ ಭಕ್ತರನ್ನು ಹರಸುವಂತದ್ದು ಮುಂದೆ ಮಹಾದೇವನು ಹಿಮದ ಹೊದಿಕೆಯಲ್ಲಿ ಅಲ್ಲಿ ಧ್ಯಾನಮಗ್ನನಾಗುತ್ತಾನೆ ಮತ್ತೆ ಆ ಸಂದರ್ಭದಲ್ಲಿ ಆತ ಭಕ್ತರಿಗೆ ದರ್ಶನವನ್ನು ಕೊಡುವಂತದ್ದು ಇಲ್ಲ ಹಾಗೆ ನರ ನಾರಾಯಣರು ಕೂಡ ಶಿವನ ಪಾರ್ಥಿವ ಲಿಂಗವನ್ನು ರಚಿಸಿ ಅಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂತ ಸಂದರ್ಭದಲ್ಲಿ ಶಿವನು ನರನಾರಾಯಣರ ಭಕ್ತಿಗೆ ಮೆಚ್ಚಿ ಅಲ್ಲಿ ಪ್ರತ್ಯಕ್ಷನಾಗಿ ಏನು ನಿಮಗೆ ವರಬೇಕು ಅಂತ ಕೇಳಿದಾಗ ನಮಗೇನು ವರದ ಅಗತ್ಯ ಇಲ್ಲ ಆದರೆ ನೀನು ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಭಕ್ತರ ಸಂಕಷ್ಟವನ್ನು ಪರಿಹರಿಸಬೇಕು ಅಂತ ಕೇಳಿಕೊಂಡ ಮೇರೆಗೆ ಅಲ್ಲಿ ಭಗವಂತನು ಹಿಮಾಲಯದಲ್ಲಿ ಕೇದಾರ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪನೆಗೊಂಡು ಬಂದಂತ ಭಕ್ತರ ಕಷ್ಟವನ್ನು ನಿವಾರಣೆ ಮಾಡುವಂತ ವಿಶೇಷವಾದಂತ ಜ್ಯೋತಿರ್ಲಿಂಗ ಇದಾಗಿರುತ್ತದೆ ಹಾಗೆ 6ನೇದಾಗಿ ಡಾಕಿನಿ ವನದ ಭೀಮಶಂಕರ ಜ್ಯೋತಿರ್ಲಿಂಗ ಇದು ಕೂಡ ವಿಶೇಷವಾದಂತ ಜ್ಯೋತಿರ್ಲಿಂಗ ಹಾಗಾಗಿ ಯಾಕೆ ಈ ಹೆಸರು ಬಂತು ಭೀಮಶಂಕರ ಜ್ಯೋತಿರ್ಲಿಂಗ ಅಂತ ಹೆಸರು ಬರಲಿಕ್ಕೆ ಪುರಾಣ ಹಿನ್ನೆಲೆಗಳನ್ನು ನಾವು ನೋಡುವುದಾದರೆ ತ್ರಿಪುರ ಸಂಹಾರದಲ್ಲಿ ಅಂದರೆ ಭಗವಂತನಾದಂತ ಪರಮೇಶ್ವರ ತ್ರಿಪುರಾಸುರರನ್ನು ಕೊಂದಂತ ಸಂದರ್ಭದಲ್ಲಿ ಆತ ಮತ್ತೆ ಬಂದು ಇಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಇಲ್ಲಿ ವಿಶ್ರಾಂತಿಯನ್ನು ಪಡೆಯುವಂತ ಸಂದರ್ಭ ಎರಡನೆಯದಾಗಿ ಭೀಮನೆಂಬ ಅಸುರ ಆತನು ಬಹಳ ಲೋಕಕಂಟಕನಾಗಿದ್ದ ಆತ ಪರಾಕ್ರಮಿಯಾಗಿದ್ದ ಅವನ ತಂದೆ ಕುಂಭಕರ್ಣ ನಾವು ರಾಮಾಯಣದಲ್ಲಿ ಕುಂಭಕರ್ಣನ ಪಾತ್ರ ಕೇಳಿದ್ದೇವೆ ಹಾಗೆ ಆ ಕುಂಭಕರ್ಣನ ಮಗನಾದಂತಹ ಆ ಭೀಮ ಎಂಬಂತಹ ಹೆಸರಿನ ರಾಕ್ಷಸ ಆತನಿಗೆ ದೇವತೆಗಳ ಮೇಲೆ ವಿಶೇಷವಾದಂತಹ ದ್ವೇಷ ಯಾಕಂದರೆ ಕುಂಭಕ ತನ್ನ ತಂದೆಯನ್ನು ಕೊಂದದ್ದು ಭಗವಂತನಾದಂತಹ ಶ್ರೀರಾಮಚಂದ್ರ ದೇವತೆಗಳಿಗೂ ಅಸುರರಿಗೂ ಹಿಂದಿನಿಂದಲೂ ಬದ್ಧ ದ್ವೇಷ ಈತನು ಕೂಡ ಆ ದ್ವೇಷವನ್ನೇ ಮುಂದುವರಿಸಿಕೊಂಡು ದೇವತೆಗಳನ್ನು ನಾನು ನಾಶ ಮಾಡಬೇಕು ಅಂತ ಹೇಳಿ ಅಲ್ಲಿ ದೇವತೆಗಳನ್ನು ತಪಸ್ಸು ಮಾಡಿ ವರ ಇತ್ಯಾದಿಗಳನ್ನು ಪಡೆದುಕೊಂಡು ಬಂದು ಅಲ್ಲಿ ಭೀಮಾಕಾರದಿಂದ ಇದ್ದು ಪ್ರಜಾಕಂಟಕನಾಗಿದ್ದು ಪ್ರಜೆಗಳಿಗೆ ದೇವತೆಗಳಿಗೆ ಉಪಟಳವನ್ನು ಕೊಡುವಂಥ ಸಂದರ್ಭದಲ್ಲಿ ಆಗ ಶಿವನು ಭೀಮಾಸುರನನ್ನು ವಧಿಸಿ ಜಗತ್ತನ್ನು ಗಂಡಾಂತರದಿಂದ ಪಾರು ಮಾಡಿದಂಥ ಪುಣ್ಯಕ್ಷೇತ್ರ ಇದಾಗಿತ್ತೆ ಹಾಗೆ ಅಲ್ಲಿ ಭಗವಂತನು ತ್ರಿಶೂಲದಿಂದ ಅಲ್ಲಿ ಅವನನ್ನು ಕೊಂದದ್ದ ಕಾರಣ ಮತ್ತು ಅಲ್ಲಿ ಅವನು ಭೀಮಶಂಕರನೆಂಬ ಹೆಸರಿನಿಂದ ಅಲ್ಲಿ ಪ್ರತಿಷ್ಠಾಪನೆಗೊಳ್ತಾನೆ ಯಾಕಂದರೆ ಭೀಮ ಎನ್ನುವ ರಾಕ್ಷಸನನ್ನು ಕೊಂದು ಆ ಭಗವಂತ ಭೀಮಶಂಕರ ಎಂಬ ಹೆಸರನ್ನು ಪಡೆದು ಅಲ್ಲಿ ಪ್ರಸಿದ್ಧಿಯನ್ನು ಪಡೀತಾನೆ ಭೀಮಾ ನದಿಯ ದಡದಲ್ಲಿ ಸ್ವತಃ ಪರಮೇಶ್ವರನು ಜ್ಯೋತಿರ್ಲಿಂಗ ಸ್ವರೂಪನಾಗಿ ಮಡದಿಯಾದಂಥ ಪಾರ್ವತಿಯ ಜೊತೆ ಜ್ಯೋತಿರ್ಲಿಂಗವಾಗಿ ಇರುವುದು ಇಲ್ಲಿ ಮಾತ್ರ ಇಲ್ಲಿ ಬಹಳ ವಿಶೇಷ ಯಾಕಂದರೆ ನಾವು ಆ ಲಿಂಗವನ್ನು ನಾವು ಗಮನಿಸಿದಾಗ ಕಾಣಬೇಕು ಯಾಕಂದರೆ ಯಾಕೆಲ್ಲಿ ಶಿವ ಮತ್ತು ಈ ಶಕ್ತಿಯ ಅಲ್ಲಿ ಸಂಯೋಗ ಆಗಿದೆ ಎಂಬುದನ್ನು ನೋಡುವುದಾದರೆ ಭಕ್ತರನ್ನು ಹರಸಲು ಶಿವ ಇಲ್ಲಿ ಅರ್ಧನಾರೀಶ್ವರನ ರೂಪದಲ್ಲಿ ಇಲ್ಲಿ ಜ್ಯೋತಿರ್ಲಿಂಗವು ಶಿವ ಮತ್ತು ಶಕ್ತಿಯರ ಮಿಲನವಾಗಿದೆ ಹಾಗಾದರೆ ಇದು ಮಿಲನವಾಗಿದೆ ಎಂಬುದನ್ನು ನಾವು ಹೇಗೆ ಗುರುತಿಸಬಹುದು ಅಂತ ಹೇಳಿದರೆ ಇದಕ್ಕೆ ಸಾಕ್ಷಿ ಎಂಬಂತೆ ಲಿಂಗದ ಮಧ್ಯದಲ್ಲಿ ಪ್ರಕಾಶಮಾನವಾದಂಥ ಒಂದು ರೇಖೆಗಳನ್ನು ನಾವು ಕಾಣಬಹುದು ಹಾಗೆ ಈ ಜ್ಯೋತಿರ್ಲಿಂಗವನ್ನು ಮಾನವರು ದಾನವರು ದೇವತೆಗಳು ಕೂಡ ಬಂದು ಅರ್ಚನೆ ಮಾಡ್ತಾರೆ ಪೂಜಿಸ್ತಾರೆ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ಪರಮೇಶ್ವರನು ಹೀಗೆ ತ್ರಿಪುರಾಸುರರನ್ನು ಸಂಹರಿಸಿದ ನಂತರ ಇಲ್ಲಿಯೇ ಬಂದು ವಿಶ್ರಾಂತಿಯನ್ನು ಪಡೆಯುವಂಥದ್ದು ಬಹಳ ವಿಶೇಷವಾಗಿರುತ್ತದೆ ಇನ್ನು 7ನೆಯದಾಗಿ ಮುಖ್ಯವಾಗಿ ಕಾಶಿಯ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಹಾಗಾದರೆ ಈ ವಿಶ್ವೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ವಿಶೇಷವಾಗಿ ಗೊತ್ತಿರುವಂಥದ್ದು ಇತ್ತೀಚೆಗಂತೂ ಅದನ್ನು ಬಹಳಷ್ಟು ಅಭಿವೃದ್ಧಿಪಡಿಸಿ ಭಕ್ತಜನರ ಅನುಕೂಲಕ್ಕಾಗಿ ಸರ್ಕಾರ ಬಹಳ ವಿಶೇಷವಾದಂತಹ ಸವಲತ್ತನ್ನು ಒದಗಿಸಿದಂತಹ ಬಹಳ ಪುಣ್ಯಕ್ಷೇತ್ರ ಹಾಗಾಗಿ ಕಾಶಿ ಅಂದರೆ ಏನು ಅದನ್ನು ನಾವು ತಿಳಿದುಕೊಳ್ಳುವುದಾದರೆ ಕರ್ಮಗಳ ಆಕರ್ಷಣೆ ಮಾಡುವುದರಿಂದ
ಇದಕ್ಕೆ ಕಾಶಿ ಎಂಬಂತಹ ಹೆಸರು ಪ್ರಶಸ್ತವಾಗಿರುವುದು. ಹಾಗೆಯೇ ಕಾಶಿಯ ವಿಶ್ವನಾಥ ಕ್ಷೇತ್ರವು ಉತ್ತರ ಪ್ರದೇಶದಲ್ಲಿರುವ ಗಂಗೆಯ ತಟದಲ್ಲಿದೆ. ವಿಶ್ವೇಶ್ವರ ಅಂದರೆ ಬ್ರಹ್ಮಾಂಡವನ್ನು ಅಲ್ಲಿ ಸಲಹುವವ, ಕಾಪಾಡುವವ ಎಂಬಂಥ ಅರ್ಥ. ಹಾಗಾಗಿ ಪರಮಾತ್ಮನು ತ್ರಿಶೂಲದಲ್ಲಿ ನಿಂತಿರುವ ಈ ದಿವ್ಯ ಕ್ಷೇತ್ರ ಮತ್ತು ಮೋಕ್ಷ ಕರುಣಿಸುವಂಥ ಶಕ್ತಿಧಾಮ ಇದಾಗಿದೆ. ಅಂದರೆ ಈ ಕ್ಷೇತ್ರ ಅಂತೇಳುವಂಥದ್ದು ಆ ಶಿವ ಅಂತೇಳಿದರೆ ನಮಗೆ ನೆನಪು ಬರುವುದು ಆತ ತ್ರಿಶೂಲ. ಹಾಗಾಗಿ ಈ ದೇವಾಲಯವನ್ನು ಅಥವಾ ಈ ಕ್ಷೇತ್ರವನ್ನು ಆ ಶಿವನು ತ್ರಿಶೂಲದ ಮೇಲೆ ಇರಿಸಿ ತನ್ನನ್ನು ರಕ್ಷಿಸಿಕೊಂಡಿರುತ್ತಾನೆ. ಹಾಗಾದರೆ ಯಾಕೆ ಈ ರೀತಿಯಾಗಿ ರಕ್ಷಿಸಿಕೊಂಡಿರುತ್ತಾನಂದರೆ, ಹಾಗಾದರೆ ಜಗತ್ತಿನಲ್ಲಿ ಮಹಾಪ್ರಳಯ ಉಂಟಾಗ್ತದೆ ನಮಗೆ ಗೊತ್ತುಂಟು. ಒಮ್ಮೆ ಈ ಭೂಮಿ ಅಂತೇಳುವಂಥದ್ದು ನಾಶ ಆಗ್ತದೆ, ನಾಶ ಆದಾಗ ಜಲಪ್ರಳಯ ಉಂಟಾಗ್ತದೆ. ಆಗ ಭೂಮಿ ಆಕಾಶ ಎಲ್ಲ ಒಂದಾಗಿ ನಕ್ಷತ್ರ ತಾರೆ ಚಂದ್ರ ಯಾವುದೂ ಕಾಣುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಈ ಕ್ಷೇತ್ರ ಮಾತ್ರ, ಕಾಶಿಯ ವಿಶ್ವನಾಥ ಕ್ಷೇತ್ರವನ್ನು ಮಾತ್ರ ಭಗವಂತನು ತನ್ನ ತ್ರಿಶೂಲದಿಂದ ಧಾರಣೆ ಮಾಡಿ ಸಂರಕ್ಷಿಸುತ್ತಿರುತ್ತಾನೆ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಳಯ ಅಂತೇಳುವಂಥದ್ದು ಮುಗಿದು ಮತ್ತೆ ಪುನಃ ಮೇದಿನಿಯು ಸೃಷ್ಟಿಗೊಂಡಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಈ ಭೂಮಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥದ್ದು. ಹಾಗಾಗಿ ಈ ದೇವಾಲಯ ಅಥವಾ ಈ ಶಕ್ತಿಗೆ ಯಾವತ್ತೂ ಕೂಡ ಪ್ರಳಯ ಕಾಲದಲ್ಲೂ ಕೂಡ ಅದು ಅಳಿವಂತ ಹೇಳುವಂಥದ್ದು ಇಲ್ಲ. ಭಗವಂತನು ತನ್ನ ತ್ರಿಶೂಲದಲ್ಲಿ ರಕ್ಷಿಸಿಕೊಂಡು ಇರುವಂತಹ ಅತ್ಯಂತ ಪುಣ್ಯವಾದಂತಹ ಈ ಕ್ಷೇತ್ರ. ಸಾಧ್ಯ ಆದರೆ ಪ್ರತಿಯೊಬ್ಬ ಮಾನವನು ಕೂಡ ತಮ್ಮ ಜೀವಿತ ಕಾಲದಲ್ಲಿ ಈ ಕ್ಷೇತ್ರವನ್ನು ಸಂದರ್ಶಿಸುವುದು ಅವನ ಜೀವಿತದ ಪುಣ್ಯಕಾಲ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗೆ ಇಲ್ಲಿ ಶಿವನು ವಿಶ್ವನಾಥನ ರೂಪದಲ್ಲಿ ಅನುದಿನವೂ ಆರಾಧಿಸಲ್ಪಡುತ್ತಾನೆ. ಅವನ ಜೊತೆ ತಾಯಿ ಅನ್ನಪೂರ್ಣೇಶ್ವರಿಯು ಕೂಡ ನೆಲೆಸಿರುವಳು. ಹಾಗೆ ಈ ಕಾಶಿಗೆ ಕಾಲ ಭೈರವನು ಕಾವಲುಗಾರನಾಗಿರುತ್ತಾನೆ, ಅದನ್ನು ರಕ್ಷಿಸಲ್ಪಡುತ್ತಾನೆ. ಮುಂದೆ ಈ ಕ್ಷೇತ್ರವು ಅವಿಮುಕ್ತವೆಂಬಂಥ ಹೆಸರಿನಿಂದ ಅಲ್ಲಿ ಪ್ರಸಿದ್ಧಿಯಾಗುತ್ತದೆ. ಇದನ್ನು ಭಗವಂತನಾದಂಥ ಶಿವನೇ ಹೇಳಿರುವಂಥದ್ದು. ಹಾಗಾದರೆ ಅವಿಮುಕ್ತ ಅಂದರೆ ಏನು ಅಂದರೆ, ತೀರ್ಥಕ್ಷೇತ್ರಗಳ ಸಾರವೇ ಅವಿಮುಕ್ತ. ಎಲ್ಲ ತೀರ್ಥಕ್ಷೇತ್ರಗಳ ಸಾರವೇ ಅವಿಮುಕ್ತ ಕ್ಷೇತ್ರವಾಗಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರಾದರೂ ಬಂದು ಪಾತಕವನ್ನು ಮಾಡಿದರೆ, ಬೇಡದ್ದನ್ನು ಮಾಡಿದರೆ, ಅಥವಾ ನನ್ನ ಶತ್ರುಗಳು ನಾಶ ಆಗಬೇಕು ಈ ರೀತಿಯಾಗಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ನಾವು ಬಯಸಿ ಅಲ್ಲಿ ಏನಾದರೂ ಪ್ರಾರ್ಥನೆ ಮಾಡಿದರೆ, ಅವರು ಬಹುಕಾಲದವರೆಗೆ ಭೈರವಿ ಯಾತನೆಗೆ ಒಳಪಡುತ್ತಾರೆ. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಅದೇ ರೀತಿ ಈ ಜಗತ್ತಿನಲ್ಲಿ ಏನಾದರೂ ಒಳ್ಳೆಯದನ್ನು ಬೇಡಿಕೊಂಡರೆ ಅವರಿಗೆ ಇನ್ನು ಹೆಚ್ಚಿನದಾದಂತಹ ಶ್ರೇಯಸ್ಸು ಉಂಟಾಗುತ್ತದೆ. ಅದಕ್ಕೆ ಅಲ್ಲಿ ಶಿವನೇ ತನ್ನ ಮಡದಿಯಾದಂತಹ ಪಾರ್ವತಿಗೆ ಇಲ್ಲಿ ಹೆಚ್ಚಿನದಾದಂಥ ವಿವರಣೆಯನ್ನು ಕೊಟ್ಟಿದ್ದಾನೆ. ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ಅದೇನೆಂದರೆ, ಪರಶಿವನೇ ತಿಳಿಸಿರುವಂತೆ ವಾರಣಾಸಿಪುರಿಯು ತನ್ನ ಗುಹ್ಯತಮವಾದಂಥ ಮತ್ತು ಮುಕ್ತಿದಾಯಕವಾದಂಥ ಕ್ಷೇತ್ರವಾಗಿದೆ. ಇಲ್ಲಿ ತನ್ನ ವ್ರತವನ್ನು ಆಚರಿಸಿ ತನ್ನ ಲೋಕವನ್ನು ಹೊಂದುವ ಇಚ್ಛೆಯನ್ನು ಹೊಂದವರಿಗೆ, ಅಂದರೆ ಮುಕ್ತಿಯನ್ನು ಮೋಕ್ಷವನ್ನು ಹೊಂದುವವರಿಗೆ, ತನ್ನ ವ್ರತವನ್ನು ಆಚರಿಸಿ ತನ್ನ ಲೋಕವನ್ನು ಹೊಂದುವುದಾದರೆ ಮಹಾಯೋಗದ ಅಭ್ಯಾಸವನ್ನು ಮಾಡುವುದು, ಅಂದರೆ ಪಾಶುಪತ ಯೋಗ ಅಂತ ಹೇಳುವಂಥದ್ದು. ಮಹಾಯೋಗ ಅಂದರೆ ಪಾಶುಪತದ ಯೋಗ. ಅದು ಶ್ರುತಿಗಿಂತ ಪ್ರತಿಪಾದಿತವಾಗಿದೆ, ಭೋಗ ಮೋಕ್ಷ ಪ್ರದಾನ ಮಾಡುವಂಥದ್ದು. ಹಾಗಾಗಿ ವಾರಣಾಸಿಯಲ್ಲಿ ವಾಸ ಮಾಡುವ ಇಚ್ಛೆ ನನಗುಂಟಾಗಿದೆ ಅಂತ ಹೇಳಿ ಭಗವಂತ ಅಲ್ಲಿ ಪಾರ್ವತಿಗೆ ಹೇಳಿ ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಅಲ್ಲಿ ದಿನನಿತ್ಯ ಪ್ರತಿಷ್ಠಾಪನೆಗೊಂಡಿದ್ದಾನೆ, ಭಕ್ತರನ್ನು ಹರಸ್ತಾ ಇದ್ದಾನೆ. ಹೀಗೆ ಎಂಟನೆಯದಾಗಿ ನಾಸಿಕದ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಇದು ಕೂಡ ಬಹಳ ವಿಶೇಷವಾದಂಥ ಸ್ಥಳ. ಯಾಕಂದರೆ ಬ್ರಹ್ಮದೇವರು ಬಂದು ಇಲ್ಲಿ ತಪಸ್ಸನ್ನು ಆಚರಿಸಿದ್ದರಿಂದ ಇನ್ನೂ ಹೆಚ್ಚಿನಾದಂತಹ ಅಲ್ಲಿ ಶಕ್ತಿ ಪ್ರಭಾವವನ್ನು ಹೊಂದಿದಂಥ ವಿಶೇಷವಾದಂಥ ಕ್ಷೇತ್ರ ಇದಾಗಿದೆ. ಈ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವ ತ್ರಯಂಬಕ ಪಟ್ಟಣದಲ್ಲಿ ಇರುವುದರಿಂದ ತ್ರಯಂಬಕೇಶ್ವರ ಎಂಬಂಥ ಹೆಸರಿನಿಂದ ಪ್ರಸಿದ್ಧಿ ಪಡೆಯಿತು. ಇದು ನಾಸಿಕ್ನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವಂಥ ಅಲ್ಲಿ ಕುಂಭಮೇಳವು ಕೂಡ ಇಲ್ಲಿ ನಡೆಯುತ್ತದೆ ಎಂಬುದನ್ನು ನಾವು ಗಮನಿಸಬಹುದು. ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ 3 ಸನ್ನಿಧಾನವು ಕೂಡ ಇಲ್ಲಿ ವಿಶೇಷವಾಗಿ ಈ ಜ್ಯೋತಿರ್ಲಿಂಗದಲ್ಲಿ ನೆಲೆ ಆಗಿರುವುದರಿಂದ ತ್ರಿಮೂರ್ತಿಗಳ ಸಂಗಮವೂ ಕೂಡ ಈ ಕ್ಷೇತ್ರ ಅಂತ ಹೇಳುವುದರಿಂದ ಇದನ್ನು ತ್ರಯಂಬಕೇಶ್ವರ ಅಂತ ಹೇಳಿ ಜನರು ಗುರುತಿಸಿದ್ದಾರೆ. ಜನರು ಮಹರ್ಷಿಗಳಾದಿಯಾಗಿ ಅದನ್ನು ಕೊಂಡಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕ್ಷೇತ್ರದ ಹಿನ್ನೆಲೆ ಏನು ಎಂಬುದನ್ನು, ಮಹರ್ಷಿಯಾದಂತಹ ಗೌತಮರು ಅಲ್ಲಿ
ಪರ್ಣ ಕುಟೀರವನ್ನು ಕಟ್ಟಿಕೊಂಡು ಅಲ್ಲಿ ಭಗವಂತನ ಕುರಿತು ಚಿಂತನೆಯನ್ನು ನಡೆಸುತ್ತಾ ಆಶ್ರಮವನ್ನು ತಮ್ಮ ಮಡದಿಯರೊಡನೆ ಇರುವಂತ ಸಂದರ್ಭದಲ್ಲಿ ಭೀಕರವಾದಂತ ಬರಗಾಲ ಪ್ರಾಪ್ತಿಯಾಗುತ್ತದೆ. ಆಗ ಮಹರ್ಷಿಗಳು ವರುಣದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಆತನನ್ನು ಕರೆಸಿಕೊಂಡು ಬರಗಾಲವನ್ನು ಹೋಗಲಾಡಿಸಬೇಕು ಅಂತ ಕೇಳಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ವರುಣದೇವನು ಆ ಮಹರ್ಷಿಗಳಿಗೆ ಅಕ್ಷಯ ಜಲವನ್ನು ಕರುಣಿಸುವಂತದ್ದು. ಆ ಜಲವನ್ನು ಪಡೆದುಕೊಂಡಂತ ಗೌತಮರು ಅಲ್ಲಿ ಮುಖ್ಯವಾಗಿ ಅಲ್ಲಿ ನದಿಯಾಗಿ ಹರಿಯುವಂತೆ ಅಲ್ಲಿ ತಮ್ಮ ಶಕ್ತಿಯಿಂದ ಮಾಡುವಂತದ್ದು. ಹಾಗಾಗಿ ಅಲ್ಲಿ ಹರಿಯುವಂತ ನದಿಗೆ ಗೌತಮಿ ನದಿ ಎಂದು ಪ್ರಸಿದ್ಧಿಯನ್ನು ಪಡೆಯಿತು. ಇಲ್ಲಿ ಭಗವಂತನಾದಂತ ಶಿವನನ್ನು ಕುರಿತು ಅಲ್ಲಿ ತಪಸ್ಸನ್ನು ಆಚರಿಸಿದಾಗ ಪ್ರತ್ಯಕ್ಷನಾದಂತ ಶಿವನು ಅಲ್ಲಿ ಬಂದು ನೆಲೆಸಿ ಗೌತಮರನ್ನು ಏನಾಗಬೇಕು ಅಂತ ಕೇಳಿದಾಗ ನೀನು ಭಕ್ತರನ್ನು ಹರಸಲಿಕ್ಕೆ ಇಲ್ಲಿ ಗೌತಮನ ಕೋರಿಕೆ ಮೇಲೆ ಇಲ್ಲಿ ನೆಲೆ ನಿಲ್ಲಬೇಕು. ಹಾಗಾಗಿ ಮುನಿಯ ಪ್ರಾರ್ಥನೆಯಂತೆ ಶಂಭು ಗೌತಮಿ ಅರ್ಥಾತ್ ಗೋದಾವರಿ ತಟಾಕದಲ್ಲಿ ತ್ರಯಂಬಕೇಶ್ವರನೆಂಬಂಥ ಹೆಸರಿನಿಂದ ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂಥದ್ದು. ಹಾಗಾಗಿ ಇಲ್ಲಿಯ ಕ್ಷೇತ್ರ ದರ್ಶನವು ಕೂಡ ಮಾನವನನ್ನು ಅಲ್ಲಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂಥದ್ದು ಎಂಬುದನ್ನು ಸ್ಥಳ ಪುರಾಣ ಹೇಳ್ತದೆ. ಹಾಗಾಗಿ ಒಂಬತ್ತನೆಯದಾಗಿ ಪರಳಿಯ ವೈದ್ಯನಾಥ ಜ್ಯೋತಿರ್ಲಿಂಗ. ಈ ದೇವಾಲಯವು ಜಾರ್ಖಂಡಿನಲ್ಲಿದೆ. ಈ ವೈದ್ಯನಾಥ ಜ್ಯೋತಿರ್ಲಿಂಗವು ಎಲ್ಲ ಜ್ಯೋತಿರ್ಲಿಂಗಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ನೋಡಿ, ಈ ಜ್ಯೋತಿರ್ಲಿಂಗದ ವಿಶೇಷತೆ ಅಂದರೆ ಎಲ್ಲ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಅತ್ಯಂತ ಚಿಕ್ಕದಾದಂತಹ ಜ್ಯೋತಿರ್ಲಿಂಗ. ಅದನ್ನು ಯಾರಾದರೂ ನಾವು ಹೋದಲ್ಲಿ ಗಮನಿಸಬಹುದು. ಹಾಗಾಗಿ ಇದಕ್ಕೆ ವೈದ್ಯನಾಥ ಜ್ಯೋತಿರ್ಲಿಂಗ ಅಂತ ಹೇಳಿ ಹೆಸರು ಬರಲಿಕ್ಕೆ ಕಾರಣ ಏನಂದರೆ, ಇದರ ಹಿನ್ನೆಲೆ ಏನಂದರೆ, ಒಮ್ಮೆ ರಾವಣೇಶ್ವರನು ಕೈಲಾಸಕ್ಕೆ ಹೋಗಿ ಭಗವಂತನಾದಂಥ ಶಿವನನ್ನು ಒಲಿಸಿಕೊಳ್ಬೇಕು, ಆತನನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಅಖಂಡವಾದಂಥ ಘೋರವಾದಂಥ ತಪಸ್ಸನ್ನು ಆಚರಿಸಿದಂಥ ಸಂದರ್ಭದಲ್ಲಿ ಪರಶಿವನು ಎಷ್ಟು ವರ್ಷಗಳ ಕಾಲ ಈ ರಾವಣನು ತಪಸ್ಸನ್ನು ಆಚರಿಸಿದರೂ ಕೂಡ ಅಲ್ಲಿ ಪ್ರತ್ಯಕ್ಷನಾಗಲೇ ಇಲ್ಲ. ಇದರಿಂದ ಕುಪಿತಗೊಂಡಂಥ ಬೇಸರಗೊಂಡಂಥ ರಾವಣನು ಅಲ್ಲಿ ತನ್ನ ಒಂದೊಂದು ಶಿರವನ್ನು ಕೂಡ ಕತ್ತರಿಸಿಕೊಂಡು ಅಲ್ಲಿ ಹೋಮದಲ್ಲಿ ಹವನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಶಿವನು ಈತನ ಭಕ್ತಿಗೆ ಮೆಚ್ಚಿ ಅಲ್ಲಿ ಪ್ರತ್ಯಕ್ಷನಾದದ್ದು ಮಾತ್ರವಲ್ಲದೆ ಆತನ ಉಂಟಾದಂಥ ಗಾಯಕ್ಕೆ ಅಲ್ಲಿ ಔಷಧಿಯನ್ನು ಕೊಟ್ಟದ್ದು. ಅದಕ್ಕೆ ಔಷಧವನ್ನು ಮಾಡಿ ಆತನನ್ನು ಸಮಾಧಾನಪಡಿಸಿದ್ದರಿಂದ ಅಲ್ಲಿ ಆತನನ್ನು ವೈದ್ಯನಾಥ ಅಂತೇಳುವಂಥದ್ದು. ಹಾಗಾದರೆ ಈ ಜ್ಯೋತಿರ್ಲಿಂಗ ಭೂಮಿಯಲ್ಲಿ ಯಾಕೆ ಪ್ರತಿಷ್ಠಾಪನೆಗೊಂಡಿತು ಅಂತ ನಮ್ಮ ಮನಸ್ಸಿನಲ್ಲಿ ಬರುವುದಿದ್ದರೆ, ಅಲ್ಲಿ ಶಿವನನ್ನು ಪ್ರಸನ್ನೀಕರಿಸಿಕೊಂಡಂತಹ ಆ ರಾವಣೇಶ್ವರನು ಬರುವಾಗ ಆತನ ಆತ್ಮಲಿಂಗವನ್ನು ಪಡೆದುಕೊಂಡು ತನ್ನ ಅರಮನೆ ಅರ್ಥ ತನ್ನ ರಾಜ್ಯದತ್ತ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಂಧ್ಯಾವಂದನೆಯ ಕಾಲವು ಪ್ರಾಪ್ತವಾಗಲು ಆ ಸಂದರ್ಭದಲ್ಲಿ ಆ ಭೂಮಿಯಲ್ಲಿರುವಂತಹ ಗೋಪಾಲಕರಲ್ಲಿ ಈ ಲಿಂಗವನ್ನು ಹಿಡಿದುಕೊಂಡು ನಿಲ್ಲುವಂತೆ. ಯಾಕಂದರೆ ಶಿವನು ಮೊದಲೇ ಹೇಳಿದ್ದ, ಇದನ್ನು ಭೂಮಿಗೆ ಸ್ಪರ್ಶವನ್ನು ಮಾಡಬಾರದು. ಆ ಕಾರಣದಿಂದ ಗೋಪಾಲರ ಕೈಯಲ್ಲಿ ಕೊಟ್ಟ ಕಾರಣ ಗೋಪಾಲಕರು ಅದನ್ನು ಎತ್ತಲಿಕ್ಕೆ, ಯಾಕಂದರೆ ಅಷ್ಟೊಂದು ಆತ್ಮಲಿಂಗ ಭಾರವಾಗಿತ್ತು, ಅದನ್ನು ಸಹಿಸಲಿಕ್ಕಾಗಲಿಲ್ಲ. ಅವರು ಮೆಲ್ಲನೆ ಕೆಳಕ್ಕಿಟ್ಟಿದ್ದರು. ಹಾಗಾಗಿ ಈ ಸ್ಥಳದಲ್ಲಿ ಆ ಲಿಂಗವು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಅದು ಆತ್ಮಲಿಂಗ ಪ್ರತಿಷ್ಠಾಪನೆಗೊಂಡದ್ದರಿಂದ ಅದು ಪರಳಿಯ ಕ್ಷೇತ್ರದಲ್ಲಿ ಇದ್ದದ್ದರಿಂದ ಅದನ್ನು ಪರಳಿಯ ವೈದ್ಯನಾಥ ಜ್ಯೋತಿರ್ಲಿಂಗ ಅಂತ ಹೇಳಿ ನಾವು ಕರೀತೇವೆ. ಹಾಗಾಗಿ ಈ ಲಿಂಗವು ಕೂಡ ಭಕ್ತರನ್ನು ಹರಸುತ್ತಾ ಭಕ್ತರ ಇಷ್ಟಾರ್ಥಗಳನ್ನು ಏರಿಸುತ್ತಾ ಅಲ್ಲಿ ಮೋಕ್ಷದಾಯಕವಾಗುತ್ತದೆ. ಈ ಲಿಂಗವನ್ನು ಸಂದರ್ಶಿಸುವುದರಿಂದ ಮಾನವನ ಎಲ್ಲ ಯಾವ ದುಃಖಗಳಿದ್ದರೂ ಅಲ್ಲಿ ಪರಿಹಾರವಾಗುತ್ತದೆ ಎಂಬುದು ಪ್ರತೀತಿಯಾಗಿದೆ. ಹಾಗೆ ಹತ್ತನೆಯದಾಗಿ ದಾರುಕ ವನದ ನಾಗೇಶ್ವರ ಜ್ಯೋತಿರ್ಲಿಂಗ. ನಾವು ಹೆಸರಿನಲ್ಲೇ ಹೇಳಿದಾಗ ಈ ಲಿಂಗವು ನೋಡುವಾಗ ಪಕ್ಕನೆ ನಾಗಗಳನ್ನು ಆವರಿಸಿಕೊಂಡಿರುವಂಥ ನಾಗಗಳನ್ನು ನೆನಪು ಹೊತ್ತಿಸುವುದರಿಂದ ಇದನ್ನು ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಹಾಗಾಗಿ ಇದು ಗುಜರಾತದ ಜಾಮ್ನಗರದ ಸಮೀಪದಲ್ಲಿದೆ. ಇಲ್ಲಿನ ಜ್ಯೋತಿರ್ಲಿಂಗದ ಮೇಲೆ ನಾಗರ ಹಾವಿನ ರೀತಿಯ ಚಿಹ್ನೆ ಇರುವುದರಿಂದ ಈ ಜ್ಯೋತಿರ್ಲಿಂಗವನ್ನು ನಾಗೇಶ್ವರ ಎನ್ನುವರು ಸ್ವಯಂಭೂಲಿಂಗ ಇದಾಗಿದೆ. ಪುರಾಣ ಪ್ರಕಾರ ದಾರುಕ ಎನ್ನುವ ರಾಕ್ಷಸನು ಶಿವನು ಸಂಹರಿಸಿ ಭಕ್ತರನ್ನು ರಕ್ಷಿಸಿರುತ್ತಾನೆ ಮತ್ತು ನಾಗೇಶ್ವರನಾಗಿ ಇಲ್ಲಿ ನೆಲೆಸಿರುತ್ತಾನೆ. ಹಾಗೆ ತಾಯಿ ಪಾರ್ವತೀದೇವಿಯ ಸನ್ನಿಧಾನವು ಕೂಡ ಈ ಕ್ಷೇತ್ರದಲ್ಲಿದೆ. ಹಾಗಾದರೆ ಸ್ವಲ್ಪ ಅದರ ವಿವರಣೆಯನ್ನು ಮಾಡುವುದಾದರೆ, ದಾರುಕೆ ಎಂಬಂಥ ರಾಕ್ಷಸವು ದಾರುಕವನದಲ್ಲಿ ವಾಸಿಸುತ್ತಾ ಪಾರ್ವತಿಯಿಂದ ವರವನ್ನು ಪಡೆದು
ಅಲ್ಲಿ ಲೋಕಕಂಠ. ಯಾಕಂದ್ರೆ ನಾವು ರಾಕ್ಷಸ ಅಂದ್ರೆ ನೋಡ್ಲಿಕ್ಕೆ ಏನವರು ಘೋರ ರೂಪ ಇರುವುದಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿ ಇರ್ತಾರೆ, ಆದರೆ ಅವರ ಗುಣ ಅಂತ ಹೇಳುವಂಥದ್ದು ರಾಕ್ಷಸತ್ವ. ಅವರಿಗೆ ಕರುಣೆ ಅಂತ ಹೇಳುವಂಥದ್ದಿಲ್ಲ, ಪರಪೀಡನೆ ಅವರಿಗೆ ಸಂತೋಷವನ್ನು ಕೊಡುವಂಥದ್ದು. ಹಾಗಾಗಿ ವರವನ್ನು ಪಡೆದಂಥ ಈ ರಾಕ್ಷಸಿ ಮಾನವ ದಾನವರೆಲ್ಲರಿಗೂ ಕೂಡ ದೇವತೆಗಳಿಗೂ ಕೂಡ ಪೀಡನೆಯನ್ನು ಕೊಡುತ್ತಿದ್ದರಿಂದ ಅಲ್ಲಿ ಬಹಳ ಜನರು ಕಷ್ಟವನ್ನು ಪಡುವಂಥದ್ದು, ಶಿವನಲ್ಲಿ ಮೊರೆ ಹೋಗುವಂಥದ್ದು. ಆಗ ಒಬ್ಬ ಮಹರ್ಷಿಯು ಆ ಪ್ರದೇಶದಲ್ಲಿ ನೀನು ವಾಸಿಸಬಾರದು ಅಂತ ಹೇಳಿ ಅಲ್ಲಿ ಶಾಪವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ಸಮುದ್ರದ ಬದಿಯಲ್ಲಿ ಇರುವುದರಿಂದ ಆ ದಾರುಕಿಯು ಆ ಪಟ್ಟಣವನ್ನು ಅರ್ಥಾತ್ ಆ ಕಾಡನ್ನೇ ಸಮುದ್ರದ ಮಧ್ಯಕ್ಕೆ ಸಾಗಿಸಿ ಅಲ್ಲಿ ನೆಲೆಯಾಗಿ ನಿಂತಿರುವಂಥದ್ದು. ವರ್ತಕನೋರ್ವ ಬಂದಂಥ ಸಂದರ್ಭದಲ್ಲಿ ಆ ವರ್ತಕನನ್ನು ಕೂಡ ಪೀಡಿಸಿ ಅವನಿಗೆ ಕಷ್ಟವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ವರ್ತಕನು ಶಿವನ ಭಕ್ತನಾದ್ದರಿಂದ ಆತ ಶಿವನ ಪಾರ್ಥಿವ ಲಿಂಗವನ್ನು ಪೂಜಿಸುತ್ತಿದ್ದವನಾದ್ದರಿಂದ ಅವನು ಶಿವನ ಮೊರೆ ಹೋದಂಥ ಸಂದರ್ಭದಲ್ಲಿ ಶಿವನು ಪ್ರತ್ಯಕ್ಷನಾಗಿ ಆ ದಾನವರನ್ನೆಲ್ಲವನ್ನು ಸಂಹರಿಸಿ ಅಲ್ಲಿ ಅವರನ್ನು ರಕ್ಷಿಸಿದಂತಹ ಒಂದು ವಿಶೇಷವಾದಂತಹ ಕ್ಷೇತ್ರ ಇಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ಅಂತ ಹೇಳುವಂಥದ್ದು. ಹಾಗೆ ಹನ್ನೊಂದನೆಯದಾಗಿ ಸೇತು ಬಂಧದ ರಾಮೇಶ್ವರ ಜ್ಯೋತಿರ್ಲಿಂಗ, ಇದು ಕೂಡ ನಮ್ಮ ಹತ್ತಿರದಲ್ಲಿದೆ. ರಾಮೇಶ್ವರ ಅಂತ ಹೇಳುವಂಥದ್ದು ಬಹಳ ಪ್ರಸಿದ್ಧವಾದದ್ದು. ಹಾಗಾದರೆ ಇಲ್ಲಿ ರಾಮನ ಹೆಸರು ಬರಲಿಕ್ಕೆ ಕಾರಣವೇನೆಂದರೆ ಭಗವಂತನಾದಂಥ ಶ್ರೀರಾಮಚಂದ್ರ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ದಂಥ ಸಂದರ್ಭದಲ್ಲಿ ಸೀತೆಯನ್ನು ಬಿಡಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಆತ ಸೇತುವನ್ನು ನಿರ್ಮಾಣ ಮಾಡಬೇಕಿತ್ತು. ಹೀಗೆ ಸೇತುವನ್ನು ನಿರ್ಮಾಣ ಮಾಡುವಂತಂದರೆ ಬಹಳ ಸುಲಭವಾದಂಥ ಕೆಲಸ ಅಲ್ಲ, ಭಗವಂತನ ಅನುಗ್ರಹ ಬೇಕಿತ್ತು, ಶಿವನ ಕರುಣೆ ಬೇಕಿತ್ತು. ಹಾಗಾಗಿ ಮಣ್ಣಿನಲ್ಲಿ ಆತ ಶಿವಲಿಂಗವನ್ನು ಮಾಡಿ ಅಲ್ಲಿ ಶಿವನ ಸಾನ್ನಿಧ್ಯವನ್ನು ತಂದು ಆ ಶಿವನನ್ನು ಪರಮ ಭಕ್ತಿಯಿಂದ ಅರ್ಚಿಸಿದಾಗ ಶಿವನು ಪ್ರತ್ಯಕ್ಷನಾಗಿ ಆ ಲಿಂಗದಲ್ಲಿ ನೆಲೆ ನಿಂತಂಥ ಸಂದರ್ಭದಲ್ಲಿ ರಾಮನಿಗೆ ಸೇತುವನ್ನು ಬಂಧನ ಮಾಡಲು ಸೇತುವನ್ನು ನಿರ್ಮಿಸಲು ಅನುಗ್ರಹ ಮಾಡಿದಂಥ ವಿಶೇಷವಾದಂಥ ಲಿಂಗ ಇದಾಗಿದೆ. ಇದು ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಇರುವುದರಿಂದ ಇದನ್ನು ಸೇತು ಬಂಧ ರಾಮೇಶ್ವರ ಜ್ಯೋತಿರ್ಲಿಂಗ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆಯಿತು. ಹೀಗೆ ಈ ಶಿವಲಿಂಗದ ದರ್ಶನ ಪೂಜೆ ಜಪಾದಿಗಳಿಂದ ಮನುಷ್ಯನ ಸಮಸ್ತ ಪಾಪಗಳು ಕೂಡ ಅಲ್ಲಿ ನಾಶವಾಗುವುದು. ಇನ್ನು ಕೊನೆಯದಾಗಿ ಹನ್ನೆರಡನೆಯದಾಗಿ ಮಹಾರಾಷ್ಟ್ರದಲ್ಲಿರುವ ಗುಷ್ಮೇಶ್ವರ ಜ್ಯೋತಿರ್ಲಿಂಗ, ಇದು ಮಹಾರಾಷ್ಟ್ರದ ಔರಂಗಾಬಾದಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಸುಧರ್ಮನೆಂಬಂಥ ಬ್ರಾಹ್ಮಣನಿದ್ದನು, ಅವನಿಗೆ ಸುದೇಹೆ ಎಂಬಂತಹ ಪತ್ನಿಗಿದ್ದಳು, ಇವರಿಗೆ ಸಂತಾನ ಭಾಗ್ಯ ಅಂತ ಹೇಳುವಂಥದ್ದು ಇರಲಿ. ಆಗ ಆತನ ಪತ್ನಿಯೇ ತನ್ನ ತಂಗಿಯಾದಂಥ ಗುಷ್ಮೆಯನ್ನು ವಿವಾಹವಾಗುವಂತೆ ತನ್ನ ಗಂಡನಿಗೆ ಒತ್ತಾಯವನ್ನು ಮಾಡುವಂಥದ್ದು. ಯಾಕಂದರೆ ಪ್ರತಿಯೊಬ್ಬನಿಗೂ ಕೂಡ ಈ ಪುತ್ರ ಸಂತಾನ ಅಂತ ಹೇಳುವಂಥದ್ದು ಬೇಕು, ಇಲ್ಲದಿದ್ದರೆ ವಂಶ ಉದ್ಧಾರ ಆಗುವುದಿಲ್ಲ. ವಂಶ ಉದ್ಧಾರ ಯಾಕಾಗಬೇಕು ಅಂದರೆ ನಾವು ಸ್ವರ್ಗಸ್ಥರಾದಂಥ ಸಂದರ್ಭದಲ್ಲಿ ನಮಗೆ ಆಗ ಆ ಪಿಂಡ ಪ್ರದಾನವನ್ನು ಮಾಡಿಯೋ ಅಥವಾ ಇತ್ಯಾದಿ ಕರ್ಮಗಳನ್ನು ಮಾಡುವ ಮೂಲಕ ಸ್ವರ್ಗದಲ್ಲಿ ಇದ್ದವರಿಗೆ ಶ್ರೇಷ್ಠತೆಯನ್ನು ಬರುವಂಥದ್ದು. ಹಾಗಾಗಿ ಪುತ್ರ ಸಂತಾನ ಬೇಕೆಂಬ ಕಾರಣಕ್ಕೆ ಈ ರೀತಿಯಾಗಿ ಒತ್ತಾಯ ಮಾಡಲು ಮುಂದೆ ಆ ಗುಷ್ಮೆಯನ್ನು ವಿವಾಹ ಮಾಡಿದಂತಹ ಸಂದರ್ಭದಲ್ಲಿ ಆತನಿಗೆ ಆಕೆಯ ಒಬ್ಬರು ಪುತ್ರನ ಜನನವಾಗುತ್ತದೆ. ಪುತ್ರನ ದೊಡ್ಡದಾದಂತಾಗ ಯಾಕೆಂತ ಗೊತ್ತಿಲ್ಲ ಇವಳಿಗೆ ವೈಷಮ್ಯ ಬರುವಂಥದ್ದು. ಆ ಪುತ್ರನನ್ನು ಕೊಂದು ಪುಷ್ಕರಣಿಯಲ್ಲಿ ಹಾಕಿದಂತಹ ಸಂದರ್ಭ. ಗುಷ್ಮೆಯಾದರೂ ಅತ್ಯಂತ ಶಿವನ ಭಕ್ತೆಯಾಗಿದ್ದಳು, ಅನುದಿನವೂ ಶಿವಪೂಜೆ ಮಾಡದೆ ಊಟವನ್ನು ಮಾಡ್ತಿರಲಿಲ್ಲ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಶಿವನ ನಾಮಸ್ಮರಣೆಯನ್ನು ಮಾಡುತ್ತಿದ್ದು. ತನ್ನ ಮಗನ ಸಾವು ಆದಂಥ ಸಂದರ್ಭದಲ್ಲಿ ಶಿವನನ್ನು ಕುರಿತು ಆಕೆ ಪ್ರಾರ್ಥಿಸಿ ಶಿವನ ಮೊರೆಯನ್ನು ಹೋದಂಥ ಸಂದರ್ಭದಲ್ಲಿ ಶಿವನು ಅಲ್ಲಿ ಪ್ರತ್ಯಕ್ಷನಾಗಿ ಆಕೆಯ ಕಷ್ಟವನ್ನು ನೀಗಿಸಿದಂಬಂಥ ವಿಚಾರವನ್ನು ಸ್ಥಳ ಪುರಾಣದಲ್ಲಿ ಕೊಡ್ತೇವೆ. ಹಾಗೆ ಆಕೆಯ ಕಷ್ಟವನ್ನು ನೀಗಿಸಿದ ನಂತರ ತನಗೆ ಏನು ಬರಬೇಕು ಎಂದು ಕೇಳಲು ಆಕೆ, ನೀನು ಈ ಪುಷ್ಕರಣಿಯಲ್ಲಿ ಗುಷ್ಮೇಶ್ವರ ಜ್ಯೋತಿರ್ಲಿಂಗವಾಗಿ ಪಾಪಿಗಳನ್ನು ಉದ್ಧರಿಸಬೇಕು ಅಂತ ಆಕೆ ವರಗಳನ್ನು ಕೇಳಿದಾಗ ಅಲ್ಲಿ ಗುಷ್ಮೇಶ್ವರನಾಗಿ ಆತ ಮುಖ್ಯವಾಗಿ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಅಲ್ಲಿ ಪ್ರತಿಷ್ಠಾಪನೆಗೊಂಡು ಅಲ್ಲಿ ಪೂಜಿಸಿದಂತಹ ಭಕ್ತರನ್ನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವಂಥ ವಿಶೇಷವಾದಂತಹ ಈ ಲಿಂಗ ಇದಾಗಿದೆ. ಹಾಗಾಗಿ ಈ 12 ಜ್ಯೋತಿರ್ಲಿಂಗಗಳನ್ನು ನಾವು ಯಾವತ್ತಾದರೂ ನಾವು ಸಂದರ್ಶನ ಮಾಡಿದರೆ ನಾವು ಮಾಡಿದಂತಹ ಪಾಪಗಳು ಅಲ್ಲಿ ಸಂಪೂರ್ಣವಾಗಿ ಕೊನೆಗೊಂಡು ಮೋಕ್ಷವು ಅಲ್ಲಿ ಸಿಗುತ್ತದೆ ಎಂಬುದನ್ನು ಸೂತ ಪುರಾಣಿಕರು ಆ ಮಹರ್ಷಿಗಳಿಗೆ ಅಲ್ಲಿ ಹೇಳಿದಂತಹ ಮಾತು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ. ಇಂದು ಮುಖ್ಯವಾಗಿ
ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಅಂದರೆ ಎಲ್ಲ ಪರ್ವಗಳಲ್ಲೂ ಅತ್ಯಂತ ಶ್ರೇಷ್ಠವಾದಂಥ ಪರ್ವ ಅಥವಾ ಆ ವ್ರತ ಅಂತ ಹೇಳಿದರೆ ಅದು ಶಿವರಾತ್ರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶಿವನ ನಾಮಸ್ಮರಣೆಯನ್ನು ಮಾಡುತ್ತಾ ಶಿವನ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಮುಖ್ಯವಾಗಿ ಈ ಶಿವನ ಸಾನ್ನಿಧ್ಯವುಳ್ಳಂಥ ಈ ಜ್ಯೋತಿರ್ಲಿಂಗಗಳನ್ನು ಸಂದರ್ಶಿಸಿದ್ದರಿಂದ ಏನು ನಮಗೆ ಲಾಭ ಸಿಗ್ತದೋ ಪ್ರಯೋಜನ ಸಿಗ್ತದೋ ಹಾಗೆ ಈ ವಿಚಾರಗಳನ್ನು ನಾವು ಇಂದು ಕೇಳಿದ್ದರಿಂದ ಅಷ್ಟೇ ಪುಣ್ಯವನ್ನು ನಾವು ಗಳಿಸಿಕೊಂಡು ನಾವು ಅದನ್ನು ನಾವು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡಾಗ ಸ್ಮರಣೆ ಮಾಡಿಕೊಂಡಾಗ ನಾವು ಆತ್ಮ ನಿವೇದನೆಯನ್ನು ಭಗವಂತನಲ್ಲಿ ಮಾಡಿದಾಗ ನಮಗೆ ಈ ಶಿವರಾತ್ರಿಯಲ್ಲಿ ಆ ಭಗವಂತ ಖಂಡಿತವಾಗಿಯೂ ನಮ್ಮ ಎಲ್ಲ ಕಷ್ಟಗಳನ್ನು ಕಳೆದು ನಮಗೆ ಸುಕೃತಿಯನ್ನು ಒದಗಿಸಿಕೊಡ್ತಾನೆ ಎನ್ನುವ ಮಾತಿನೊಂದಿಗೆ ಈ ಜ್ಯೋತಿರ್ಲಿಂಗದ ಸಂದರ್ಶನ ಅಥವಾ ಈ ಪ್ರವಚನವನ್ನು ಕೇಳಿದಂಥ ಈ ಎಲ್ಲ ಭಕ್ತರನ್ನು ಕೂಡ ಆ ಭಗವಂತ ಹರಸಲಿ ಎಂಬಂತಹ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್. Bani 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 b